ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಭಾರತ ದೇಶದ ಹೆಮ್ಮೆಯ ವ್ಯಕ್ತಿತ್ವದಲ್ಲಿ ಒಬ್ಬರಾಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತರು, ಹಾಗೆ ನಮ್ಮ ಜಾನಪದ ಕೊಡವ ಜಾನಪದ ಕಲೆಯ ರಾಣಿಯಂತೆ ಮೆರೆದಂಥವರು ಮಡಿಕೇರಿ ನಗರದಿಂದ ಜನಪದ ಸಿರಿ ಸ್ಟುಡಿಯೋಗೆ ಬಂದು ನಮಗೆ ಶುಭ ಹಾರೈಸಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ, ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಬನ್ನಿ, ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡೋಣ ನಾಡಿನ ಹೆಮ್ಮೆ ಪದ್ಮಶ್ರೀ ಡಾಕ್ಟರ್ ರಾಣಿ ಮಾಚಯ್ಯ ಅವರನ್ನ. ಅಮ್ಮ ನಮಸ್ಕಾರ. ನಮಸ್ಕಾರ. ನಾನು ಸ್ಟುಡಿಯೋಗೆ ಸ್ವಾಗತ. ಥ್ಯಾಂಕ್ ಯು. ನಾನು ನಿಮ್ಮ ಈ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ಕರೆಸಿದ್ದು ನಾನಾಗಿ ಬಂದಿದ್ದು. ನೀವು ನಿಮಗೆಲ್ಲರಿಗೂ ಈ ಸ್ಟುಡಿಯೋದಿಂದ ಒಳ್ಳೆಯ ಹೆಸರು, ನೆಮ್ಮದಿ ಎಲ್ಲ ಸಿಗಲಿ ಅಂತ ದೇವ್ರನ್ನ ಬೇಡ್ತಾ ಇದ್ದೀವಿ. ಹಣನೂ ಬರಲಿ ಅಂತ ಹೇಳಿ, ಅದು ಬರ್ತದೆ. ಥ್ಯಾಂಕ್ಸ್ ಅಮ್ಮ. ಹೇಗಿತ್ತು ಪ್ರಯಾಣ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಾವು ರಾತ್ರಿ ಹೊರಡೋದು, ಅಲ್ಲಿಂದ ಹೊರಟ್ರೆ ನನ್ನ ಮಗನ ಮನೆಗೆ ಬೆಳಿಗ್ಗೆ ಬರ್ತೀರಾ? ಬೆಳಿಗ್ಗೆ ಕಾಣ್ತದೆ ನನ್ನ ಮಗನ ಡಿಪ್ಪೋಕ್ಕೆ ಬಂದು ತಲುಪ್ತೀವಿ. ಕಾಣ್ತದೆ ಮನೆ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಸ್ಟ್ಯಾಂಡ್ ಅಲ್ಲ, ಇಲ್ಲಿ ಡಿಪ್ಪೋ ಉಂಟಲ್ಲ ಕೋರಮಂಗಲ, ಇದು ಶಾಂತಿನಗರ. ಹಾಂ, ಕೋರಮಂಗಲ ಡಿಪ್ಪೋ. ಕೋರಮಂಗಲ ಡಿಪ್ಪೋ ಹೌದು. ಹಾಂ, ಅಲ್ಲಿ ಇಳಿದ್ರೆ ಅಲ್ಲಿ ಕಾಣ್ತದೆ ನಮ್ಮ ಮನೆ, ಅವನು ಬರ್ತಾನೆ ಕಾರ್ ತಗೊಂಡು. ಓಹೋ, ನೈಸ್. ಸುಲಭ. ಸ್ನೇಹಿತರೆ, ನೋಡಿದ್ರಲ್ಲ, ಒಳ್ಳೆ ಕೆಲಸವನ್ನು ಯಾರೇ ಮಾಡಿದ್ರು ಕೂಡ ನಮ್ಮ ನಾಡಿನ ಜನ ನಮಗೆ ಬೆನ್ತಿಡ್ತಾರೆ ಮತ್ತು ನಮಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ಸ್ನೇಹಿತರೆ, ಪದ್ಮಶ್ರೀ ಪುರಸ್ಕೃತರಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ನಾವೆಲ್ಲ ಸೇರಿ ನಮ್ಮ ತಂಡ ಸೇರಿ ಮಾಡ್ತಿರ್ತಕ್ಕಂಥ ಈ ಒಂದು ಜನಪದ ಸೇವೆಯನ್ನು ಗುರುತಿಸಿ ನಮಗೆ ಅಭಿನಂದಿಸಬೇಕು, ಸ್ಟುಡಿಯೋವನ್ನು ನೋಡಬೇಕು ಅಂತ ಹೇಳಿ ಮಡಿಕೇರಿಯಿಂದ ಆಗಮಿಸಿದ್ದಾರೆ. ಅಮ್ಮ, ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮಗೆ ನಾನು ಇಲ್ಲಿಗೆ ಕರೆಸಿದ್ದೀರಲ್ಲ, ನೀವು ಫೋನ್ ಮಾಡಿದ್ರೆ ನನಗೆ ದೊಡ್ಡ ಒಂದು ಉಪಕಾರ ಆಯಿತು. ಇದು ನೋಡಲಿಕ್ಕೆ ಚೆಂದ ಇದೆ, ಇನ್ನು ಮುಂದಕ್ಕೂ ಇದು ದೊಡ್ಡದಾಗಿ ಬೆಳೀಲಿ, ನೆಮ್ಮದಿ ಜೀವನ ಸಿಗಲಿ. ಹೇಳ್ತೀನಿ. ಸ್ನೇಹಿತರೆ, ಹೇಗೋ ಅಮ್ಮ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರಲ್ಲ, ಅವ್ರನ್ನ ಸುಮ್ಮನೆ ವಾಪಸ್ ಕಳಿಸೋದು ಬೇಡ, ಹಾಗಾಗಿ ಒಂದು ಸಣ್ಣ ಒಂದು ಸಂಚಿಕೆಯನ್ನು ಮಾಡಿ ಕಳಿಸ್ತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ವಿಶೇಷವಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಕೊಡವ ಜನಪದದ ವಿಶೇಷ ಕಲಾ ಪ್ರಾಕಾರ ಉಮ್ಮತ್ತಾಟದ ರಾಣಿಯಂತೆ ಮೆರೆದವರು, ಅದೇ ರೀತಿ ಭಾರತದ ಸರ್ವಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಪದ್ಮಶ್ರೀಗೆ ಭಾಜನರಾದವರು ನಮ್ಮ ಡಾಕ್ಟರ್ ರಾಣಿ ಮಾಚಯ್ಯನವರು. ಅವರಿಗೆ ಕೇವಲ ಜನಪದ ಕಲೆಯ ನಂಟು ಮಾತ್ರವಲ್ಲದೆ ಸಾಮಾಜಿಕ ಸೇವೆಯ ನಂಟು ಕೂಡ ತುಂಬ ಸೊಗಸಾಗಿ ಹೊಂದಿಕೊಂಡಿದೆ ಸ್ನೇಹಿತರೆ. ಏನಪ್ಪ ವಿಶೇಷ ಅಂತಂದರೆ, ಮಡಿಕೇರಿ ನಗರದಲ್ಲಿ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಅಮ್ಮ ಅವರು. ಅದ್ರ ಬಗ್ಗೆ ಅವ್ರ ಮುಖ ಅವ್ರ ಬಾಯಲ್ಲೇ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಅಮ್ಮ, ನಿಮ್ಮ ವೃದ್ಧಾಶ್ರಮದ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ, ಏನದ್ರ ಹೆಸರು? ವಿಕಾಸ ಜನಸೇವಾ ಟ್ರಸ್ಟ್. ವಿಕಾಸ ಜನಸೇವಾ ಟ್ರಸ್ಟ್ ಮಡಿಕೇರಿ ನಗರದಲ್ಲೇ? ಹೌದು. ಎಷ್ಟು ಜನ ಇದ್ದಾರೆ ಈಗ? ಈಗ ಗಂಡಸರು ಹೆಂಗಸರು ಸೇರಿ 35 ಜನರಿದ್ದಾರೆ. 35 ಜನ ವೃದ್ಧರು ನಿಮ್ಮ ಆಶ್ರಮದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಒಬ್ಬರು ಎರಡು ಜನರಿಗೆ ಕಾಲಿಲ್ಲ, ಇನ್ನು ಎಲ್ಲ ವಯಸ್ಸಾದವರು, ಅಂತ ಜನರೇ ಇರೋದು ನಮ್ಮಲ್ಲಿ. ಅಯ್ಯೋ ದೇವರೇ, ಮಕ್ಕಳು ನೋಡ್ಕೊಳಕ್ಕೆ ಎಲ್ಲ ಹೊರಗೆ ಹಾಕಿದಾರಲ್ಲ. ಅಯ್ಯೋ ದೇವ್ರೇ, ಹೌದಾ? ಕಣ್ಣೀರ್ ಹಾಕ್ತಾರೆ, ಏನ್ ಮಾಡೋದು, ಸಮಾಧಾನ ಹೇಳೋದು ಅವರಿಗೆ. ನಿಮ್ಮ ಕಣ್ಣೀರೇ ನೆಕ್ಸ್ಟ್ ಅವರಿಗೆ ಬರುವಂತ ವೃದ್ಧಾಶ್ರಮಕ್ಕೆ ಸೇರುವಂತ ಅವಕಾಶ ಅವರಿಗೂ ಸಹ ಬರ್ತದೆ ಅಂತ ನಾನು ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದೀನಿ. ವಿಕಾಸ ಜನಸೇವಾ ಟ್ರಸ್ಟ್ ಹೇಗೆ ಆರಂಭ ಆಯ್ತು ಅಂತ, ಯಾವಾಗ ಆರಂಭ ಆಯ್ತು, ಹೇಗೆ ಆರಂಭ ಆಯ್ತು? ಈ 7 ವರ್ಷ ಆಯ್ತು ಅದು ಶುರುವಾಗಿ. ಸರಿ. ನಾನು ಮತ್ತೆ ಇಬ್ಬರಾಳು ಸೇರಿ 3 ಜನರು ಸೇರಿ ಮಾಡ್ತಾ ಇದ್ದಿದ್ದು. ಮೊದಲು ಸುಂಟಿಕೊಪ್ಪದಲ್ಲಿ ಇತ್ತು, ಅಲ್ಲಿಂದ ಅದನ್ನು ಮನೆ 10 ವರ್ಷದ 5 ವರ್ಷದಿಂದ ನಾವು ಅಲ್ಲೇ ಇದ್ದೆವು. ಅವ್ರದ್ದು ಓನರ್ ಹೇಳಿದ್ರು ನಮ್ಮ ಮಗಳು ಬರ್ತಾಳೆ, ಆ ಮನೆ ಬಿಡಬೇಕು ಅಂತ. ಅಲ್ಲಿಂದ ತಂಡೂರಿಗೆ ಕರ್ಕೊಂಡು ಹೋದೆವು. ತಂಡೂರು ಅಲ್ಲಿ ಪಕ್ಕದಲ್ಲಿ ಆನೆಕಾಡು ಎಷ್ಟೆಷ್ಟು 5 ಆನೆಕಾಡು ಅಂತ ಹೇಳುವಲ್ಲಿ ತಂಡೂರು ಒಂದು ವಿಲೇಜ್ ಇದೆ. ಅಲ್ಲಿ ನಾನು ನಾವು ಇಬ್ಬರು ಕರ್ಕೊಂಡು 3 ಜನರು ಕರ್ಕೊಂಡೋಗಿ ಅಲ್ಲಿ ವಾಸ ಮಾಡ್ತಿದ್ದೆವು ಅವ್ರನ್ನ. ಅಲ್ಲಿ ಪಕ್ಕದಲ್ಲೇ ಆನೆ ಕಾಟ ಅಂದರೆ ಆ ಕಡೆನೇ 2 ವರ್ಷ ನಾವು ಅಲ್ಲಿ 2.5 ವರ್ಷ ಇರಲಿಕ್ಕಾಗಿದ್ದು. ಆ ಕಡೆ ಹೋಗುವಾಗ ಏನು ಮಾಡ್ತಿತ್ತಿಲ್ಲ, 2 ವರ್ಷ ಅವರಿಗೆ ಏನು ತೊಂದರೆ ಕೊಟ್ಟಿಲ್ಲ, ನಾಯಾಲ್ಕು ನಾಯಿ ಇದ್ದರೂ ಬೊಗಳುತ್ತಿತ್ತಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ನನಗೆ ಹೆದರಿಕೆ ಆಯಿತು. ಅಲ್ಲಿಂದ ನಾವು ಮಡಿಕೇರಿಗೆ ಶಿಫ್ಟ್ ಮಾಡಿದ್ದೆವು. ಮಡಿಕೇರಿ ಟೌನಲ್ಲಿ? ಟೌನ್ ಅಂದರೆ ಟೌನ್ ಆಗುತ್ತೆ. 35 ಜನ ವೃದ್ಧರನ್ನು ಸಾಕ್ತಾ ಇದ್ದೀರಿ?
ಹೌದು, ಕಲಾ ಸೇವೆ ಜೊತೆಗೆ ಸಾಮಾಜಿಕ ಸೇವೆ. ಹೌದು, ಅದು ಒಂದೇ ಅಲ್ಲ. ನಾನು ಸುಮಾರು ಸಂಘ ಸಂಸ್ಥೆಯಲ್ಲೂ ನಾನು ಇದ್ದೇನೆ. ಹೌದು, ಅಕಾಡೆಮಿ ಕೊಡವ ಅಕಾಡೆಮಿ ಅಧ್ಯಕ್ಷ ಕೆಲಸ ಮಾಡಿದಿರಿ. ಮೊದಲು ಕೊಡವ ಅಕಾಡೆಮಿ 1994 ಶುರು ಆಗಿದ್ದು. ಆವಾಗ ನಾನು ಒಬ್ಬಳೇ ಫೌಂಡರ್ ಆವತ್ತು. ಆ 5 ವರ್ಷ ನಾನು ಮತ್ತು ಇನ್ನೊಂದು 5 ಜನರು ಗಂಡಸರಿದ್ದರು. ಆವಾಗಿಂದಲೇ ನಾನು ಕೊಡವ ಸಾಹಿತ್ಯ ಅಕಾಡೆಮಿಲಿ ಕೆಲಸ ಮಾಡಿದ್ದೀನಿ. ಇನ್ನೊಬ್ಬರ ಜೊತೆ ನಾನು ಡೈರೆಕ್ಟರಾಗಿಯೂ ಕೆಲಸ ಮಾಡಿದ್ದೀನಿ. ಅಲ್ಲಿಂದ 3ನೇ ಸಲ ನಾವು ಅಧ್ಯಕ್ಷರಾಗಿ 3 ವರ್ಷ ಇದ್ದೆ. ಮತ್ತೆ ಮಡಿಕೇರಿ ನಗರಸಭೆಗೆ ಸದಸ್ಯರಾಗಿ ಕೆಲಸ ಮಾಡಿದ್ರಿ, ರಾಜಕೀಯ ಕೂಡ ಸಮಾಜ ಸೇವೆ ಮಾಡಿದ್ರಿ. ಹೌದು. ವಾರ್ಡ್ ನಂಬರ್ ಎಷ್ಟು? 4. ವಾರ್ಡ್ ನಂಬರ್ 4 ನಗರಸಭಾ ಸದಸ್ಯರು ಮಡಿಕೇರಿ ನಗರಸಭೆ. ಹೌದು. ಜೊತೆಗೆ ಧರ್ಮಸ್ಥಳ ಸಂಘದಲ್ಲಿ ಡೈರೆಕ್ಟರು. ಹೌದು. ಈಗ ವಿಕಾಸ ಜನಸೇನಾ ಟ್ರಸ್ಟ್ಗೆ ಅಧ್ಯಕ್ಷರು. ಹೌದು. ನಾನು ಮಾಡ್ಕೊಂಡು ಬಂದೆ. ವಯಸ್ಸು 80 ಅಂತ ನೆನಪಿದೆಯಾ? 81 ತುಂಬಿತು. ತುಂಬ್ತಾ ನೆನಪಿದೆ ನಿಮ್ಗೆ? ಹಂಗಾದ್ರೆ ನಿಮ್ಗೆ ವಯಸ್ಸು 18 20 81 ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸಾಕು ಕೆಲಸ. ಹೌದು, ಆದರೆ ಈಗ ಸ್ವಲ್ಪ ಮರು ಜಾಸ್ತಿ ಇದೆ. ಮರು ಅಂದರೆ ಸ್ವಲ್ಪ ಸ್ವಲ್ಪ ಶುರು ಆಗ್ತಾ ಇದೆ ಈಗ ಅಲ್ವಾ? ಹೌದು. ಇಡೀ ಬದುಕನ್ನು, ಇಡೀ ಜೀವನವನ್ನು ಸಂಪೂರ್ಣ ಕಲಾ ಸೇವೆಗೆ ಮತ್ತು ಸಮಾಜ ಸೇವೆಗೆ ಮುಡುಪಾಗಿಟ್ಬಿಟ್ಟಿದ್ದೀರಲ್ಲ. ಖಂಡಿತ. ನಾನು ಸಾಯೋ ಗಂಟ, ನನ್ನ ಜೀವ ಇರೋ ಗಂಟ ನಾನು ಮನೆಯಲ್ಲಿ ಕೂರಲ್ಲ, ಸೇವೆಯನ್ನು ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಯೋಚನೆ ಮಾಡಿದ್ದೀನಿ, ನನ್ನ ಬಾಡಿನ ಡೊನೇಟ್ ಮಾಡೋದು ಅಂತ ನಾನು ಮಾಡಿದ್ದೀನಿ. ಹೌದಾ? ನಮ್ಮಲ್ಲೇ ಇದೆಯಲ್ಲ ಇದು. ಪದ್ಮಶ್ರೀ ಅವಾರ್ಡಿನ ಹಂಗೆ ಬಿಡಲ್ಲ ಅಂತ ಕಾಣುತ್ತೆ. ಹೌದು ಅಲ್ವಾ? ಗೌರ್ಮೆಂಟು ನಿಮ್ಮನ್ನ ಗೌರವ ಕೊಟ್ಟು. ಅದೇ ಅದೇ ಬಿಡ್ತಾರೆ, ಮಕ್ಕಳಿಗೆ ಹೇಳಿಲ್ಲ. ನನಗೆ ನನ್ನ ಮನಸ್ಸಲ್ಲಿ ಇರೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು. ಸತ್ತ ನಂತರ ದೇಹವನ್ನು ಸಮಾಜಕ್ಕೆ ಕೊಟ್ಬಿಡ್ಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀರಾ? ಹೇಗಿದೆಲ್ಲ ಅಮ್ಮ, ಇದೆಲ್ಲ ಈ ಥರ ಮನಸ್ಥಿತಿ ಹೇಗೆ ಬರುತ್ತೆ ಅಂತ ಮನುಷ್ಯನಿಗೆ? ಅಲ್ಲ, ಉಪಕಾರ ಆಗಲಿ. ಅವರು ಡಾಕ್ಟರ್ ಟ್ರೈನಿಂಗ್ ಅವರಲ್ಲ, ನಮ್ಮ ಬಾಡಿಯಲ್ಲಿ ಏನೆಲ್ಲ ಬೇಕು ಅದೆಲ್ಲ ನೋಡ್ತಾರೆ. ಅವ್ರಿಗೂ ಒಂದು ಸಹಾಯ ಆಗುತ್ತೆ ಅಲ್ವಾ? ಹೌದು. ನಿಮ್ಮ ಬಾಡಿಯನ್ನು ಉಪಯೋಗಿಸ್ಕೊಂಡು ಅವರು ಡಾಕ್ಟರ್ ಆಗ್ತಾರೆ. ಹ್ಞೂ, ಕುಯ್ತಾರಲ್ಲ. ಅಯ್ಯೋ ದೇವ್ರೆ, ನಾನು ಈಗ ಕೊಡ್ತಾ ಇದ್ದೇನೆ. ನಾನು ಒಂದು ನಮ್ಮ ಆಶ್ರಮದಲ್ಲೇ ಒಬ್ಬರು ಸತ್ತು ಹೋದರು, ಅವರು ಯಾರಿಲ್ಲ, ಅವರು ಸಾಯೋಕ್ಕೆ ಮುಂಚೆ ನನ್ನ ಕೈ ಹಿಡ್ಕೊಂಡು, ನೀವು ಯಾರು ನನ್ನ ಜನರಿಗೂ ನಮ್ಮ ನನ್ನನ್ನು ಹೇಳಿಬಿಡಿ, ಸತ್ತ ಮೇಲೆ ನೀವೇ ಏನಾದರೂ ಒಂದು ಮಾಡಿಬಿಡಿ ಅಂತ ಹೇಳಿದರು. ಲಾಸ್ಟಿಗೆ ನಾನು ಆಶ್ರಮ ಇದಕ್ಕೆ ಕೊಟ್ಟೆ, ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಗೆ ಬಾಡಿ ಮೆಡಿಕಲ್ ಅಲ್ವಾ? ಹೌದು. ಹೇಗೆ ನಿಭಾಯಿಸ್ತಾ ಇದ್ದೀರಿ ಈಗ? ಒಂದು ಆಶ್ರಮ ನಡೆಸಬೇಕಾದ್ರೆ ಹಣ ಬೇಕು. ಹೇಗೆ ಹಣ ಹೆಂಗೆ ತರ್ತಾ ಇದ್ದೀರಿ ನೀವು ಈ ವಯಸ್ಸಲ್ಲಿ? ಹಣ ನಿಮ್ಗೆ ಸಂಪಾದನೆ ಇಲ್ಲ ಅಂತ ಕಾಣುತ್ತೆ. ಒಂದು ಪೈಸ ನನಗೆ ನನಗೆ ಅಂತ ನಂಗೆ ಅರ್ಥ ಆಗುತ್ತೆ. ಮತ್ತೆ ಹೇಗೆ ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಿ? 35 ವೃದ್ಧರನ್ನ ಸಾಕಾಣಿಕೆ ಸಾಕ್ಲಿಕ್ಕೆ, ಅವ್ರಿಗೆ 30 ಊಟ, ಅವ್ರಿಗೆ ಬಟ್ಟೆ, ಅವ್ರಿಗೆ ಇರೋಕ್ಕೆ ವಸತಿ ಅಲ್ವಾ? ಈಗೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಿ ಅಮ್ಮ ಅಂತ? ಈಗ ಸುಮಾರು ಡೊನೇಷನ್ ಬರ್ತಾ ಇದೆ. ಓ, ಅದೇ ನಿಮ್ಮ ಫೇಮ್ಗೆ, ರಾಣಿ ಮಾಚಯ್ಯನವರು ನಡೆಸ್ತಿರೋದು ಅನ್ನೋ ಒಂದು ಬ್ರ್ಯಾಂಡ್ಗೆ, ಒಂದು ಹೆಸರಿಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ, ಎಲ್ಲ ಊಟನೂ ಕೊಡ್ತಾರೆ. ವಾರಕ್ಕೆ ಒಂದಾದರೂ ಬರ್ತದೆ, ಇಲ್ಲ ಅಂದರೆ ಒಂದು ಬೆಳಿಗ್ಗೆ ಬಂದರೆ ರಾತ್ರಿ ಒಂದು ಬರ್ತದೆ. ಹಂಗೆ ಅದು ಆಗ್ತದೆ. ಮತ್ತು ಸುಮಾರು ಜನರು ಅಕ್ಕಿ ಸಾಮಾನು ಎಲ್ಲ ತಂದು ಕೊಡ್ತಾ ಇದ್ದಾರೆ. ಕಿಚನ್ ಇದೆ ಒಳಗಡೆ. ಓ, ಎಲ್ಲ ಮಾಡಿದ್ದೇವೆ. ನೈಸ್. ಮಡಿಕೇರಿನಲ್ಲಿ ಯಾವ ಬಡಾವಣೆ ಬರುತ್ತೆ, ಯಾವ ಏರಿಯಾದಲ್ಲಿ? ಅಬ್ದುಲ್ ಕಲಾಂ ಲೇಔಟ್ ಅಂತ ಇದೆ. ಅಬ್ದುಲ್ ಕಲಾಂ ಲೇಔಟ್. ಯಾರಾದರೂ ಈ ವೀಕ್ಷಕರು ಬಂದು ನಿಮ್ಮನ್ನು ಭೇಟಿ ಮಾಡಿ, ಆಶ್ರಮವನ್ನು ಭೇಟಿ ಮಾಡಿ, ನಿಮ್ಗೆ ಏನಾದರೂ ಡೊನೇಷನ್ ಗಿನೇಷನ್ ಕೊಡಂಗಿದ್ರೆ, ಅಥವಾ ಏನಾದರೂ ದವಸ ಧಾನ್ಯಗಳನ್ನು ಹಣ ಅಥವಾ ಧಾನ್ಯ ದಾನದ ರೂಪದಲ್ಲಿ ಏನಾದರೂ ಕೊಡಂಗಿದ್ರೆ ಅನುಕೂಲ ಆಗಲಿ ಅಂತ ಕೇಳಿದೆ. ಅಬ್ದುಲ್ ಕಲಾಂ ಲೇಔಟಲ್ಲಿ ಅಥವಾ ಮಡಿಕೇರಿ ನಗರಕ್ಕೆ ಹೋಗಿ ಸ್ನೇಹಿತರೆ, ಮಡಿಕೇರಿ ನಗರಕ್ಕೆ ಹೋಗಿ ಡಾಕ್ಟರ್ ರಾಣಿ ಮಾಚಯ್ಯನವರು ಮನೆಯಲ್ಲಿ ಅಂದರೆ ನಿಮಗೆ ಯಾರು ಬೇಕಾದರೂ ತೋರಿಸ್ತಾರೆ. ನಾವು ಕೂಡ ಅವ್ರ ಮನೆಯನ್ನು ಹಾಗೆ ಹುಡುಕಿದ್ದು ಮೊದಲು. ಹಾಗಾಗಿ ಅವ್ರು ಹೋಗಿ ನೇರವಾಗಿ ಮೇಡಮ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಜನಪದರಿಗೆ ಫೋನ್ ಮಾಡಿ ಮೇಡಮ್ ಅವ್ರ ನಂಬರ್ ನಾನೇ ಕೊಡ್ತೀನಿ, ಆಶ್ರಮಕ್ಕೆ ಸಹಾಯ ಮಾಡೋರಿಗೆ ಮಾತ್ರ. ಅಮ್ಮ, ಬದುಕಿನ ಎಲ್ಲ ಸ್ತರಗಳಲ್ಲೂ ಯಶಸ್ಸನ್ನು ಕಂಡು ಕಿರಿಯರನ್ನು ಈಗಲೂ ಬೆಳೆಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಬೆನ್ನು ತಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಡಿಕೇರಿ ನಗರದಿಂದ ಬೆಂಗಳೂರಿವರೆಗೂ
ಜನಪದ ಶ್ರೀ ಸ್ಟುಡಿಯೋಗೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅಂತ ಬಂದ್ರಿ ಅಮ್ಮ. ನಾನು ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಆಶೀರ್ವಾದ ನಮಗಿರಲಿ, ನಿಮ್ಮ ಆಶ್ರಮಕ್ಕೆ ಒಳ್ಳೆಯದಾಗಲಿ. ಜನಪದ ಶ್ರೀಯಿಂದ ನಮ್ಮ ಕೈಲಾದಂಥ ಸಹಾಯವನ್ನು ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ ಅಂತ ಈ ಮೂಲಕ ನಾನು ಪ್ರಮಾಣ ಮಾಡ್ತಾ ಆ ಕಾರ್ಯಕ್ರಮ ನೋಡ್ತಕ್ಕಂಥ ವೀಕ್ಷಕರು ಸ್ನೇಹಿತರೆ, 35 ಜನ ಅಶಕ್ತ ಅಥವಾ ಮಕ್ಕಳಿಂದ ತಿರಸ್ಕೃತಗೊಳ್ಳಲ್ಪಟ್ಟ ತಂದೆ ತಾಯಿಯಂದರು 35 ಜನ ವೃದ್ಧರನ್ನು ಇಟ್ಟುಕೊಂಡು ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಪದ್ಮಶ್ರೀ ಡಾಕ್ಟರ್ ರಾಣಿ ಮಾಚಯ್ಯನವರು ಮಡಿಕೇರಿ ನಗರದಲ್ಲಿ ತಾವು ಕೂಡ ತಮ್ಮ ಕೈಲ ಸಹಾಯವನ್ನು ಆ ಸಂಸ್ಥೆಗೆ ಮಾಡಿ ಅಂತ ನಾನಾದರೂ ಈ ಮೂಲಕ ನಂಬರ್ ಕೊಡ್ತೀರಾ? ಕೊಟ್ಬಿಡ್ಲಾ ಅಮ್ಮ, ಹೇಳ್ತಾರೆ ನನ್ನ ನಂಬರೇ ಕೊಡಿ ನೇರವಾಗಿ ಅಂತ. ಸ್ಕ್ರೀನ್ ಕೆಳಗಡೆ ಸ್ಕ್ರಾಲಿಂಗಲ್ಲಿ ಡಾಕ್ಟರ್ ರಾಣಿ ಮಾಚಯ್ಯನವರ ನಂಬರ್ನ ಹಾಕ್ತೀನಿ ಸ್ನೇಹಿತರೆ. ನೇರವಾಗಿ ಅವರಿಗೆ ಫೋನ್ ಮಾಡಿ ನಿಮ್ಮ ಕೈಲ ಸಹಾಯವನ್ನು ಮಾಡಿ 35 ಜನ ವೃದ್ಧರನ್ನು, ನಮ್ಮ ತಂದೆ ತಾಯಿ ಅಂತ ಇರತಕ್ಕಂಥ ವೃದ್ಧರನ್ನು ಅವರ ಬದುಕಿಗೋಸ್ಕರ ನಾವೆಲ್ಲರೂ ಕೂಡ ನೆರವಾಗಿ ನಿಲ್ಲಾಣಿಸ್ತಾ ಇದ್ದರೆ. ಅಮ್ಮ ಧನ್ಯವಾದಗಳು ಬಂದಿದ್ದಕ್ಕೆ. ಧನ್ಯವಾದಗಳು. ನನಗೆ ಸಹಾಯ ಮಾಡ್ತಿರಲ್ಲ ಅದು ತುಂಬ ಒಂದು ಉಪಕಾರ ಮಾಡಿದಂಗೆ ನನಗೆ ಆಗುತ್ತೆ. ನಮ್ಮ ನಾಡಿನ ಆಸ್ತಿ ನೀವು, ನಾವು ನಿಮ್ಮನ್ನು ಸಾಧ್ಯವಾದಷ್ಟು ಹೆಚ್ಚು ನಾವು ನಿಮ್ಮನ್ನು ಭದ್ರವಾಗಿ ಕಾಪಾಡ್ಕೋಬೇಕು. ಹೌದು. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರು? ರಮೇಶ್ ಅವ್ರ ತಂದೆ. ಹಾ ಹಾ ಹಾ, ನೈಸ್. ನಿಮ್ಮ ಹೆಸರು ನಂಗೆ ಇಷ್ಟ ಆಯ್ತು. ಕ್ಯಾಮ್ರಾ ತೊಗೊಂಡು ಬನ್ನಿ. ಆಗುತ್ತಾ ಇದು ಅಮ್ಮ? ಏನಿಲ್ಲಿ ಬನ್ನಿ, ಜನರು ಇದ್ದಾರೆ. ಹಾಂ, ನೋಡ್ಕೊಂಡು ಅವರಿಗೆಲ್ಲ ನಮಸ್ತೆ ಅಂತ ಹೇಳಿ. ಎಲ್ಲರೂ ನಮಸ್ತೆ ಅಣ್ಣ. ಬರ್ಬೋದಾ? ಬರ್ಬೋದಾ ನಾವು? ನಮಸ್ಕಾರ ಅಣ್ಣ. ವೃದ್ಧಾಶ್ರಮನ ಇದು, ಏನಂತ ಕರಿಬೋದು ನಾವು ಇದನ್ನ? ವೃದ್ಧಾಶ್ರಮನೇ. ಮಡಿಕೇರಿಯಲ್ಲಿ ವೃದ್ಧಾಶ್ರಮ. ಇಲ್ಲಿ ಎಷ್ಟು ಹೆಣ್ಣು ಹೆಣ್ಣು ಹೆಂಗಸರಿದ್ದಾರೆ? ಹದಿನಾಲ್ಕು ಜನ ಇದ್ದಾರೆ. ಹದಿನಾಲ್ಕು ಜನ? ಅಯ್ಯೋ, ಹುಷಾರಮ್ಮ. ಬರ್ತೀನಿ ಬರ್ತೀನಿ. 25. ನಮಸ್ತೆ ಅಂತ ಹೇಳು ಅಲ್ಲಿ ಅವರಿಗೆ. ನಮಸ್ತೆ ಅಂತ ಕೈ ಹೇಗೆ ಹಿಂಗೆನಾ? ನಮಸ್ತೆ ಮಾಡೋದು ಹಿಂಗೆ ಹಿಂಗೆ ಮಾಡು. ಹಿಂದೂಸ್ತಾನವು ಎಂದು